ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಒಂದು ಸುಂದರವಾದಂತಹ ಲಟ್ಕನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು 3 ಇಂಚಿನಷ್ಟು ಈ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡು ಸೈಡು ಕೂಡ 3 ಇಂಚು ಕರೆಕ್ಟಾಗಿ ಇರಬೇಕು. ನಿಮಗೆ ದೊಡ್ಡದಾಗಿ ಬೇಕಂದರೆ, ನೀವು ಬೇಕಾದರೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. 4 ಇಂಚು 5 ಇಂಚು ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಒಂದು ಪೀಸನ್ನು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಬಹಳ ಬೇಗನೆ ಕೂಡ ಮಾಡ್ಕೊಳ್ಬೋದು. ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಈ ಒಂದು ತುದಿಗೆ ನಾವು ಈ ಒಂದು ದಾರವನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು. ನೀವು ದಾರ ಬೇಕಾದರೆ ಬಟ್ಟೆಯಲ್ಲಿ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಬ್ಲೌಸ್ನ ಒಂದು ಕಾಂಬಿನೇಷನ್ ನೋಡಿಕೊಂಡು ನಾನಿಲ್ಲಿ ಗೋಲ್ಡ್ ಕಲರ್ ದಾರದಲ್ಲೇ ಹಾಕ್ತಾ ಇದ್ದೀನಿ. ಈ ಒಂದು ಬ್ಲೂ ಕಲರ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೋಡಿ, ಈ ರೀತಿಯಾಗಿ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ಟಿಚಿಂಗ್ ಆಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡಿ ಆದಮೇಲೆ ಇದನ್ನು ಉಲ್ಟಾ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಹೊಲಿಬೇಕು ಅಂತೇಳಿ. ಈ ರೀತಿ ಹೊಲ್ದಾದ ನಂತರ ನೋಡಿ, ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ದೊಡ್ಡದಾಗಿ ಡಿಸೈನ್ ಬೇಕಂದರೆ ನೀವು ದೊಡ್ಡದಾಗಿ ಪೀಸನ್ನು ಕಟ್ ಮಾಡಿಕೊಂಡ್ರೆ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬಟ್ಟೆಯ ಒಂದು ಪೀಸನ್ನು. ನೋಡಿ, ಇದನ್ನು ಯಾವ ರೀತಿಯಾಗಿ ಜೋಡಿಸೋದು ಅಂತೇಳಿದ್ರೆ, 1 ಇಂಚು ಗ್ಯಾಪ್ ಇರಬೇಕು. ನೋಡಿ, ಇದನ್ನು ನಾವು ಮೊದಲು ಏನು ಫೋಲ್ಡ್ ಮಾಡಿದ್ದೀವಿ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ 1 ಇಂಚು ಗ್ಯಾಪ್ ಬಿಟ್ಟು ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಈ ಒಂದು ಮೆಥಡ್ನ ನೋಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಆದ ನಂತರ ಇದನ್ನು ಇದರ ಮೇಲೆ ಈ ರೀತಿಯಾಗಿ ಇಡಬೇಕು, ಆಪೋಸಿಟ್ ಇಡಬೇಕು ಫ್ರೆಂಡ್ಸ್. ನೋಡಿ, 1 ಇಂಚು ಬಿಟ್ಟಿದ್ದೀನಿ. ನೋಡಿ, ಆಪೋಸಿಟ್ ಈ ರೀತಿಯಾಗಿಟ್ಟು ನೀವು ಕ್ರಾಸ್ ಆಗಿ ನೋಡಿ ಈ ಒಂದು ಕಡೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು. ನಾನೀಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದೇ ರೀತಿಯಾಗಿ ಎಲ್ಲ ಒಂದು ಪೀಸ್ಗಳನ್ನು ಕೂಡ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಿಮಗೆ ಎಷ್ಟು ಒಂದು ಡಿಸೈನ್ ಬೇಕು ಈ ರೀತಿಯಾಗಿ ಅಷ್ಟು ಪೀಸನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ಆಗಿದೆ. ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿ ಆದ ನಂತರ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕೂಡ ಕಟ್ ಮಾಡಿ ಒಂದು ನೀಟ್ ಫಿನಿಷಿಂಗ್ ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿ ಆದ ನಂತರ ಇದನ್ನು ಕೂಡ ಉಲ್ಟಾ ಮಾಡಿ ನೋಡಿ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲವನ್ನು ಕೂಡ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಕೂಡ ಇದೇ ರೀತಿಯಾಗಿ 1 ಇಂಚು ಗ್ಯಾಪ್ ಬಿಟ್ಟು ಕೂಡಿಸ್ಕೊಂಡು ಹೋಗಬೇಕು. ಸ್ವಲ್ಪ ದೊಡ್ಡದಾದರೆ 1.5 ಇಂಚು ಗ್ಯಾಪನ್ನು ಕೊಡಬೇಕು ಅಥವಾ 2 ಇಂಚು ಗ್ಯಾಪ್ ಕೊಡ್ಬೋದು. ಇದು ಚಿಕ್ಕ ಆಗಿರೋದ್ರಿಂದ ನಾನು 1 ಇಂಚು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಆಪೋಸಿಟ್ ಆಪೋಸಿಟ್ ಇಟ್ಟು ಸ್ಟಿಚ್ ಮಾಡಿ ಅದನ್ನು ಮತ್ತೆ ಉಲ್ಟಾ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಒಂದು 8 ಆಗೋಷ್ಟು ನಾನು ದಾರದಲ್ಲಿ ಕೊಂತಿದ್ದೀನಿ. ನೋಡಿ, ಎರಡೂ ಕೂಡ ರೆಡಿಯಾಗಿದೆ, ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.